ಈ ರೀತಿಯ ಅನುಮಾನ ಬಂದದ್ದು ಕಂಡಿದೆ. ಹಾಗಾಗಿ ಏನಾಯಿತು ಅಂದ್ರೆ, ಸಂದೇಹವಿಲ್ಲದಿದ್ದದ್ದರಿಂದ ಪಕ್ಷತ್ವವಿಲ್ಲ, ಪಕ್ಷತ್ವವಿಲ್ಲ ಆದ್ದರಿಂದ ಪಕ್ಷಧರ್ಮತ ಬರುವುದಿಲ್ಲ, ಪಕ್ಷಧರ್ಮತ ಬರದಿದ್ದರೆ ಅನುಮಿತಿ ಬರಲು ಸಾಧ್ಯವಿಲ್ಲ ಎಂದು ಹೇಳುವುದಾದರೆ, ಎಲ್ಲ ಅನುಮಾನಗಳು ಸಂದೇಹದಿಂದಲೇ ಅನುಮಾನವನ್ನು ಮಾಡುವುದು ಎಂಬ ನಿಯಮವಿಲ್ಲ. ಎಸ್, ಸಂದೇಹವಿದ್ದಾಗ ಅನುಮಾನ ಮಾಡುವುದು ಉಂಟೇ ಉಂಟು, ನೋ ಡೌಟ್. ಸಂದೇಹವಿದ್ದಾಗಲೂ ಅನುಮಾನ ಮಾಡುವುದು ಉಂಟೇ ಉಂಟು, ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಸಂದೇಹವಿದ್ದಾಗ ಮಾತ್ರ ಅನುಮಾನ ಮಾಡುತ್ತೇವೆ ಅಂತಲ್ಲ. ಅದಕ್ಕೆ ದೃಷ್ಟಾಂತವನ್ನು ಕೊಟ್ಟದ್ದು, ಆಕಾಶದಲ್ಲಿ ಮೋಡಗಳು ಇವೆಯೋ ಇಲ್ಲವೋ ಎಂಬ ಸಂದೇಹ ಇಲ್ಲದಿದ್ದರೂ ಕೂಡ, ಆಕಾಶದಲ್ಲಿ ಮೋಡಗಳು ಇವೆಯೋ ಇಲ್ಲವೋ ಎಂಬ ಸಂದೇಹವಿಲ್ಲದಿದ್ದರೂ ಕೂಡ ಅನುಮಾನ ಬಂದದ್ದು ಕಂಡಿದೆ. ಅನೇಕ ತರಹದ ಅನುಮಾನಗಳು, ಅನೇಕ ತರಹದ ಅನುಮಾನಗಳಲ್ಲಿ ಇದು ಒಂದು ಅನುಮಾನ. ಸಂದೇಹ ಬರದೇನೆ ಅನುಮಾನ, ಸಂದೇಹ ಬಾರದಿರುವ ಅನುಮಿತಿ ನನಗೆ ಬಂದದ್ದು ಅನುಭವ ಸಿದ್ಧ. ಸಂದೇಹ ಬೇಕೇ ಬೇಕು ಅಂತನ್ನುವ ಹಠ ಮಾಡುವವರಿಗೆ ಇಲ್ಲಿ ಏನ್ ಹೇಳ್ತಾರೆ ಅವರು, ಸಾಧ್ಯದ ಸಂದೇಹ ಬಂದಿಲ್ಲ, ಆದರೆ ಅನುಮಾನದ ಪ್ರೋಸೆಸ್ ಅಂತನ್ನುವುದು ಆಗಿದೆ, ಕೊನೆಗೆ ಅನುಮಿತಿ ಅಂತನ್ನುವ ರಿಸಲ್ಟ್ ಬಂದಿದೆ. ಆದ್ದರಿಂದಾಗಿ ಸಂದೇಹ ಎನ್ನುವುದು ಅನಿವಾರ್ಯ ಅಂತನ್ಬೇಡಿ ಅಂತ ಟೀಕಾಚಾರ್ಯರು ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕನುಗುಣವಾಗಿ ನೈಯಾಯಿಕರಿಗೆ ಉತ್ತರವನ್ನು ಕೇಳುತ್ತಿದ್ದಾರೆ. ನೋಡ್ಕೊಳ್ಳಿ, ಸಂದೇಹಾಭಾವೇನ ಪಕ್ಷತ್ವ ಅನುಪಪತ್ಯ, ಸಾಧ್ಯದ ಸಂದೇಹ ಬರಲು ಸಾಧ್ಯವಿಲ್ಲ, ಶಕ್ಯವಿಲ್ಲದಿದ್ದದ್ದರಿಂದ ಪಕ್ಷತ್ವ ಬರಲು ಸಾಧ್ಯವಿಲ್ಲ, ಪಕ್ಷತ್ವ ಬರದಿದ್ದರೆ ಪಕ್ಷಧರ್ಮತ್ವ ಇಲ್ಲ ಅಂತನ್ನುವುದಾದರೆ, ಅದರಿಂದ ಅನುಮಿತಿಯೇ ಬರಲು ಸಾಧ್ಯವಿಲ್ಲ ಅಂತ ನೀವು ಹೇಳುವುದಾದರೆ, ಸ್ವಾರ್ಥಾನುಮಾನ ವಿಶೇಷ, ಅನೇಕ ತರಹದ ಸ್ವಾರ್ಥಾನುಮಾನಗಳು, ಅದರಲ್ಲಿ ಸಂದೇಹ ಮೂಲಕವಾಗಿ ಸ್ವಾರ್ಥಾನುಮಾನ, ಸಂದೇಹ ಇಲ್ಲದೆ ಸ್ವಾರ್ಥಾನುಮಾನ. ಸ್ವಾರ್ಥಾನುಮಾನ ಅಂದ್ರೆ ತನ್ನ ಪಾಲಿಗೆ ತಾನು ಅನುಮಾನವನ್ನು ಮಾಡಿಕೊಳ್ತಾನೆ. ನಾನೊಬ್ಬರ ಮನೆಗೆ ಭೇಟಿಯಾಗುವುದಕ್ಕೆ ಹೋದೆ, ಏನು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ನನಗೆ ಸಾಯಂಕಾಲ ಹೋಗ್ಲಿಕ್ಕಾಗ್ಲಿಲ್ಲ. ನಾನು ರಾತ್ರಿ ಅವರ ಮನೆ ಹತ್ರ ಸುಳಿದು ಬರೋಣ ಅಂತ ಹೋಗೋಣ ಅಂತ ಹೋದೆ. ನಾನು ಹೋದಾಗ 11 ಆಗಿತ್ತು. ಆ 11 ಆದ ಸಂದರ್ಭದಲ್ಲಿ ನಾನು, ಅವರು ಎಚ್ಚರವಿದ್ದಾರೆಯೋ ಇಲ್ಲವೋ ಅಂತ ಸಂದೇಹ ಬಂದಿದೆ ಅಂತ. ಆಗ ದೀಪ ಹಚ್ಚಿತ್ತು ಅಂದ್ರೆ ಹಾಗಾದ್ರೆ ಎಚ್ಚರವಿದ್ದಾರೆ ಎಂದು ನಿಶ್ಚಯ ಮಾಡಿಕೊಳ್ಳುತ್ತೇನೆ. ಅನುಮಾನ ಮಾಡೋದಿಲ್ಲ ಇನ್ನೊಬ್ಬರಿಗೆ, ನಾನೇ ನಾನು ಮಾಡಿಕೊಳ್ಳು. ದೀಪ ಹಚ್ಚಿಲ್ಲ ಅಂದ್ರೆ ಪ್ರಾಯ ಮಲಗಿರ್ತಾರೆ, ಎಚ್ಚರ ಇರಬಹುದು, ಮಲಗಿರಬಹುದು, ಮಲಗಿರ್ತಾರೆ ಅಂತ ತಿಳ್ಕೋತೇನೆ. ಅಂದ್ರೆ ಈಗ ಈ ವಿಧವಾದಂತಹ ಅನುಮಾನಗಳಲ್ಲಿ ಸಂದೇಹ ಇದ್ದು ಅನುಮಾನ ಮಾಡಿದ್ದೇವೆ. ಇಲ್ಲಿ ಗಗನಮೇಘವತ ಅಂತನ್ನುವಲ್ಲಿ ನನಗೆ ಸಂದೇಹ ಇಲ್ಲ, ಸಂದೇಹವಿಲ್ಲದೆ ಅನುಮಾನ ಬಂದಿದೆ. ಸೊ ಎರಡೂ ತರಹದ ಫೆನಾಮಿನನ್ ಇವೆ, ಸಾರಿ ಫೆನಾಮಿನಾ ಇವೆ. ಎರಡು ಫೆನಾಮಿನಾ, ಒಂದು ಫೆನಾಮಿನನ್ ಸಂದೇಹವಿದ್ದು ಅನುಮಾನ, ಇನ್ನೊಂದು ಫೆನಾಮಿನನ್ ಸಂದೇಹವಿಲ್ಲದೆ ಅನುಮಾನ. ಹೀಗೆ ಎರಡೂ ತರಹದ ಫೆನಾಮಿನ ಜಗತ್ತಿನಲ್ಲಿ ಕಂಡಿದೆ. ಆದ್ದರಿಂದ ಸಂದೇಹವಿದ್ದೇ ಅನುಮಾನವಾಗಬೇಕು ಅಂತನ್ನುವ ನೈಯಾಯಿಕರ ಹಠ ಏನಿದೆ ಅದು ಸರಿಯಲ್ಲ. ಸಂದೇಹವಿದ್ದೂ ಅನುಮಾನ, ಸಂದೇಹವಿಲ್ಲದೆ ಅನುಮಾನ. ಆದರೆ ನೀವು ಪಕ್ಷತ ಎನ್ನುವುದನ್ನು ಏನಂತ ಡಿಫೈನ್ ಮಾಡ್ತಾ ಇದ್ದೀರಿ? ಸಂದೇಹವಿದ್ದದ್ದೇ ಪಕ್ಷ, ಯಾವುದರ ಕುರಿತಾಗಿ ಸಂದೇಹವಿದೆಯೋ ಅದುವೇ ಪಕ್ಷ ಅಂತ ನೀವು ಲಕ್ಷಣವನ್ನು ಹೇಳ್ತಾ ಇದ್ದರೆ ಇದು ಹೊಂದಾಣಿಕೆ ಆಗೋದಿಲ್ಲ. ಹಾಗಾದರೆ ಎಲ್ಲಿ ಸಂದೇಹ? ಅದಕ್ಕೆ ಹೇಳಿದೆ, ಆ ನಮ್ಮ ಗುರುಗಳು, ನಮ್ಮ ಆಚಾರ್ಯರು, ಒಬ್ಬ ವಿದ್ವಾಂಸರು, ಅವರು ರಾತ್ರಿ ಮಲಗುವಾಗ ಎಚ್ಚರ ಇದ್ದಾರೆಯೋ ಮಲಗಿದ್ದಾರೆಯೋ ಅಂತನ್ನುವುದನ್ನು ನೋಡಿಬರುವುದಕ್ಕೆ ಅವರ ಮನೆಗೆ ಬಂದೆ, ಲೈಟು ಆಲಿಸಿತ್ತು, ಹಾಗಾದ್ರೆ ಮಲಗಿರಬಹುದು ಎಂದಾಗಿ ನಿಶ್ಚಯ ಮಾಡುತ್ತೇನೆ ಅಂತ ತಿಳಿಸಿ ಉದಾಹರಣೆ. ಆಗ ನನಗೆ ಸಂದೇಹ ಇದ್ದು ನಾನು ಅನುಮಾನವನ್ನು ಮಾಡಿದ್ದು, ಇಲ್ಲ ಅಂತೇನಲ್ಲ. ಆದರೆ ಮನೆಯಲ್ಲಿ ನಾನು ಕೂತಾಗ ಗುಡುಗುಡು ಅಂತ ಶಬ್ದಗಳಾದಾಗ
ಘನಗರ್ಜನವಾದಾಗ, ಮೇಘಗಳ ಗರ್ಜನೆಯಾದಾಗ ನನಗೆ ಸಂಶಯ ಬರದೇನೆ ನನಗೆ ಅನುಮಾನ ಬಂದೋಯ್ತು. ಆ ಘನಗರ್ಜನ ಮೇಘಗಳ ಗರ್ಜನೆಯನ್ನ ಕೇಳುವವರೆಗೆ ನನಗೆ ಮೇಘದ ಬಗ್ಗೆ ಏನೂ ಕಲ್ಪನೆ ಇಲ್ಲ, ಅದನ್ನ ನೆನಪೇ ಮಾಡಿಕೊಳ್ಳಿಲ್ಲ. ನಾನು ಘನಗರ್ಜನೆಯಾದ ತಕ್ಷಣಕ್ಕೆ ಅನುಮಾನ ಬಂತು, ಬೋಧಿತು. ಹಾಗಾಗಿ ಸಂದೇಹವಿಲ್ಲದೆ ಅನುಮಾನ ಬಂದದ್ದು ಕಂಡಿದೆ, ಸಂದೇಹವಿತ್ತು ಅನುಮಾನ ಮಾಡಿದ್ದು ಕಂಡಿದೆ ಅಂದ ಮೇಲೆ ಸಂದೇಹ ಬೇಕೇ ಬೇಕು ನಿಯಮ. ಸಂದೇಹವಿದ್ದರೆ ಮಾತ್ರ ಪಕ್ಷತ್ವ, ಪಕ್ಷತ್ವ ಇದ್ದರೆ ಮಾತ್ರ ಪಕ್ಷಧರ್ಮತ್ವ, ಪಕ್ಷಧರ್ಮತ್ವ ಇಲ್ಲದಿದ್ದರೆ ಅನುಮಾನವೇ ಇಲ್ಲ ಅಂತನ್ನುವುದು ಸುತರಾಮ ಬದ್ಧ ಸ್ವಾರ್ಥಾನುಮಾನ ವಿಶೇಷ ವಿಲೋಪಸ್ಯಾತ್ ಎಂದು ಒಂದು ದೋಷವನ್ನ ಟೀಕಾರಾಯರು ನೈಯಾಯಿಕರಿಗೆ ಕೊಡ್ತಾ ಇದ್ದಾರೆ. ಬಹಳ ಮಹತ್ವಪೂರ್ಣವಾದಂತಹ ಅನುಭವಾಧಾರಿತವಾದಂತಹ ಒಂದು ದೋಷ. ಇನ್ನೊಂದು ತರಹದ ಅನುಮಾನವನ್ನು ಹೇಳ್ತಾರೆ. ಇನ್ನೊಂದು ತರಹದ ಅನುಮಾನ ಏನು? ಅಲ್ಲಿ ಕೊಟ್ಟ ಅನುಮಾನವನ್ನ ಬಿಟ್ಟು ಬೇರೆ ದೃಷ್ಟಾಂತವನ್ನು ಕೊಟ್ಟು ಮೊದಲು ಹೇಳುತ್ತೇನೆ, ಆಮೇಲೆ ಟೀಕಾರಾಯರು ಹೇಳುವ ದೃಷ್ಟಾಂತವನ್ನು ನಾವು ತಿಳಿದುಕೊಳ್ಳೋಣ. ರೈಲ್ವೆ ಪ್ಲಾಟ್ಫಾರ್ಮಿನ ಮೇಲೆ ಊರು ಕಡೆಗೆಲ್ಲ ಒಂದು ಗಂಟೆ ಇರುತ್ತೆ ಜಾಗಟಿ, ಆ ಜಾಗಟಿಗೆ ಗಣಗಣ ಗಣಗಣ ಅಂತ ಅಥವಾ ಏನೋ ಕಬ್ಬಿಣದ್ದು ಅದಕ್ಕೆ ಗಣಗಣ ಅಂತ ಶಬ್ದವನ್ನು ಮಾಡ್ತಾನೆ. ಮಾಡಿದ ಅಂದ್ರೆ ಹಿಂದಿನ ಸ್ಟೇಷನ್ ಬಿಟ್ಟಿದೆ ಅಂತ ಏನೋ ಅರ್ಥವನ್ನು ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಅದೇನು ಹಿಂದಿನ ಸ್ಟೇಷನ್ ಬಿಟ್ಟಿದೆ ಅಂತ ಅರ್ಥವೋ ಅಥವಾ ಒಟ್ಟಾರೆ ಟ್ರೈನ್ ಹತ್ತಿರ ಬಂದಿದೆ ಅಂತ ಅರ್ಥವೋ ಏನೋ ಏನೋ ಒಂದು ಸಂಕೇತ. ಆ ಗಂಟೆಯನ್ನು ಬಾರಿಸಿದ ಅಂತಂದಾಗ ನಾವು ವೇಟಿಂಗ್ ರೂಮ್ ಅಲ್ಲಿ ಯಾರ್ಯಾರು ಕೂತಿದ್ರೆ ಅವರೆಲ್ಲರೂ ಸಿದ್ಧರಾಗ್ತಾರೆ, ರೆಡಿ ಮಾಡ್ಕೋತಾರೆ, ರೆಡಿ ಮಾಡಿಕೊಂಡು ಕಾಯ್ತಾ ನಿಲ್ತಾರೆ. ಅಂದ್ರೆ ಆ ಸ್ಟೇಷನ್ ಮಾಸ್ಟರ್ ಬಂದು ಗಂಟೆಯನ್ನ ಬಾರಿಸುವುದು ಅನ್ನುವಂತಹ ಒಂದು ಫ್ಯಾಕ್ಟ್. ಆ ಫ್ಯಾಕ್ಟಿಗೂ ಇನ್ನೊಂದು ಫ್ಯಾಕ್ಟ್ ಏನು, ಟ್ರೈನು ಹಿಂದಿನ ಸ್ಟೇಷನ್ನಿಂದ ತೊಲಗಿದೆ ಹೊರಟಿದೆ ಅಂತನ್ನುವುದಕ್ಕೋ ಅಥವಾ ಹತ್ತಿರ ಬಂದಿದೆ ಅಂತನ್ನೋದಕ್ಕೋ ವಾಟ್ ಎವರ್ ಇಟ್ ಇಸ್, ಅದರ ಜೊತೆಗೆ ವ್ಯಾಪ್ತಿ ಇದೆ. ಯಾವಾಗ ಯಾವಾಗ ಇವನು ಗಂಟೆಯನ್ನ ಬಾರಿಸಿದ್ದಾನೆ ಆಗಾಗ ಆ ಟ್ರೈನು ಹಿಂದಿನ ಸ್ಟೇಷನ್ನಿಂದ ರವಾನಿಸಿದೆ ಎಂದರ್ಥ ಎಂದು ನಾವು ವ್ಯಾಪ್ತಿಯನ್ನ ಗ್ರಹಿಸಿದ್ದೇವೆ. ಆ ವಿಧವಾದ ಒಂದು ರಿಲೇಷನ್ ಅನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಓಕೆ, ಹೀಗಿದ್ದರಿಂದ ಈ ವಿಧವಾದ ಜ್ಞಾನವನ್ನು ಮಾಡಿಕೊಂಡು ವ್ಯಾಪ್ತಿಯನ್ನು ತಿಳಿದುಕೊಂಡಂತಹ ನಾನು ನೀವು ಯಾರೋ ಒಬ್ಬ ವ್ಯಕ್ತಿ ಸ್ಟೇಷನ್ನಿಗೆ ಹೋದಾಗ ಅವನು ಗಂಟೆಯನ್ನು ಬಾರಿಸಿದಾಗ ಹಾಗಾದ್ರೆ ಯಾವುದೋ ಒಂದು ಟ್ರೈನು ಬರ್ತಾ ಇದೆ ಎನ್ನುವುದು ನಿಶ್ಚಯ ಮಾಡಿಕೊಡ್ತಾನೆ. ಅವನಿಗೆ ಈ ಟ್ರೈನ್ ತನ್ನ ಟ್ರೈನು 4 ಗಂಟೆಗಿದೆ, ಇದು ಗಂಟೆ ಬಾರಿಸಿದ್ದು 3 ಗಂಟೆಗೆ ಬಾರಿಸಿದ್ದು, ತನ್ನ ಟ್ರೈನು ಅಂತ ತಿಳ್ಕೋಬೇಕಾಗಿಲ್ಲ. ಅದು ಬಂತೋ ಇಲ್ಲವೋ ಅಂತ ಸಂಶಯ ಬರಬಹುದು ಅವನಿಗೆ, ಹಾಗೇನಿಲ್ಲ, ಒಟ್ಟಿಗೆ ಒಂದು ಟ್ರೈನು ಬರ್ತಾ ಇದೆ ಅಂತ ಇಷ್ಟು ನಿಶ್ಚಯವನ್ನು ಮಾಡಿಕೊಂಡ. ಅಂದ್ರೆ ಟ್ರೈನು ಬರ್ತಾ ಇದೆಯಾ ಇಲ್ಲವಾ, ಟ್ರೈನು ಹೊರಟಿದೆಯೋ ಇಲ್ಲವೋ ಹಿಂದಿನ ಸ್ಟೇಷನ್ನಿಂದ ಅಂತನ್ನುವ ಸಂಶಯವಿಲ್ಲದಿದ್ದರೂ ಕೂಡ ಗಂಟೆಯನ್ನ ಬಾರಿಸಿದ ಮಾತ್ರಕ್ಕೆ, ಅದನ್ನ ಕೇಳಿದ ಮಾತ್ರಕ್ಕೆ ಹಿಂದಿನ ಸ್ಟೇಷನ್ನಿಂದ ಟ್ರೈನು ಹೊರಟಿದೆ ಎಂದು ನಿಶ್ಚಯವನ್ನು ಮಾಡಿಕೊಳ್ಳುತ್ತಾನೆ. ಇದು ಕಂಡಿದೆ, ಸಂದೇಹ ಬಂದಿಲ್ಲ, ಸಾಧ್ಯ ನಿಶ್ಚಯವಾಯಿತು, ಹೇತು ಸ್ಪಷ್ಟವಾಗಿದೆ. ಗಂಟೆ ಬಾರಿಸಿದ್ದು ಹೇತು, ಟ್ರೈನು ಹಿಂದಿನ ಸ್ಟೇಷನ್ನಿಂದ ಹೊರಟಿದೆ ಅಂತನ್ನುವುದು ಪ್ರತಿಜ್ಞೆ, ಅರ್ಥಾತ್ ಆ ಸಾಧ್ಯ, ಅದು ನಮಗೆ ಸಿದ್ಧವಾಯಿತು, ಸಂದೇಹ ಬಂದಿಲ್ಲ. ಅಂದಮೇಲೆ ಈ ತರಹದ ಅನುಮಾನಗಳು, ಸಂದೇಹವಿಲ್ಲದೆ ಅನುಮಾನಗಳು ಮಾಡುವುದು ಬರೋದಿಲ್ಲ ಅಂತ ಯಾಕಂತೀರಿ? ಸಂದೇಹವಿಲ್ಲದೆ ಅನುಮಾನಗಳು ಬಂದದ್ದು ನಮ್ಮೆಲ್ಲರ ಅನುಭವ ಸಿದ್ಧವಾಗಿದೆಯಲ್ಲ, ಕೋಟಿ ಕೋಟಿ ಜೀವರಾಶಿಗಳ ಅನುಭವ, ಅದನ್ನೆಲ್ಲ ಗಳಿಯೋದು ಹೇಗೆ? ಆದ್ದರಿಂದ ನಿಮ್ಮದು ತಪ್ಪು. ನೋಡಿ, ದೃಷ್ಟಾಂತ, ನಾವೀಗ ನಮ್ಮ ಗಂಟೆ ಅಥವಾ ಹಿಂದಿನ ಸ್ಟೇಷನ್ನು ಇವುಗಳನ್ನು ಬಿಟ್ಟು ಬೇರೆ ಪ್ರಸಿದ್ಧವಾದದ್ದು ಯದಾಹಿ
ಇನ್ನೊಂದು ತರಹದ ಸಂದರ್ಭದಲ್ಲಿ ಯದಾಹಿ ಯೋ ಧೂಮಮಾನಸೌ ಅಗ್ನಿಮಾನ್ ಇತಿ ಗೃಹೀತ ವ್ಯಾಪ್ತಿಕಃ, ಎಲ್ಲಿ ಧೂಮವಿದೆ ನೋಡಿ ಅಲ್ಲಿ ಬೆಂಕಿ ಇರುತ್ತೆ ಎಂಬುದಾಗಿ ವ್ಯಾಪ್ತಿಯನ್ನು ತಿಳಿದಂತಹ ಒಬ್ಬ ವ್ಯಕ್ತಿ, ಆತ ಗಿರಿಶಿಖರೇ ಧೂಮಂ ಸಹಸೈವ ಪಶ್ಯನ್, ಬೆಟ್ಟದ ಶಿಖರದಲ್ಲಿ ಹೊಗೆಯನ್ನ ಕಾಣುತ್ತಾನೆ. ಸಹಸೈವ ಪಶ್ಯನ್ ಅಂದ್ರೆ ನೋಡಬೇಕು ಅಂತ ಅದಕ್ಕೆ ನೋಡಿದ್ದಲ್ಲ, ಸಹಜವಾಗಿ ಎಲ್ಲ ಕಡೆಗೆ ನೋಡ್ತಾ ಹೊರಟಿದ್ದ. ನೋಡ್ತಾ ಇರುವಾಗ ಅವನಿಗೆ ಆ ಗಿರಿಶಿಖರ ಬೆಟ್ಟದ ಶಿಖರದ ಮೇಲೆ ಹೊಗೆ ಕಾಣಿಸಿದ ಅವನಿಗೆ ಅಷ್ಟೇ. ಗಿರಿಶಿಖರೇ ಧೂಮಂ ಸಹಸೈವ ಪಶ್ಯನ್, ಸಹಸಾ ಪಶ್ಯನ್ ಅಂದ್ರೆ ಬುದ್ಧಿಪೂರ್ವಕವಾಗಿ ಹುಡುಕಿತ ನೋಡಿದ್ದೇನಲ್ಲ. ಇಷ್ಟಾದ ಕೂಡಲೇ ಧೂಮವನ್ನು ನೋಡಿದ ತಕ್ಷಣಕ್ಕೆ ಅವನಿಗೆ ವ್ಯಾಪ್ತಿಯ ಸ್ಮರಣೆಯಾಯಿತು, ವ್ಯಾಪ್ತಿಯ ಸ್ಮರಣೆಯಾಯಿತು. ಒಬ್ಬ ಸಾಲಗಾರ ಬಂದ ಅಂದ ಅಂದ್ರೆ ಸಾಲ ಇವನು ಕೊಟ್ಟಿದ್ದ ಅಂತ ನೆನಪಾಗತ್ತಲ್ಲ ಹಾಗೆ. ಹಾಗೂ ಧೂಮವನ್ನು ನೋಡಿದ ತಕ್ಷಣಕ್ಕೆ ಅವನಿಗೆ ಓ ಹಾಗಾದ್ರೆ ಧೂಮವಿದೆಯಾ, ಹಾಗಾದ್ರೆ ಎಲ್ಲೆಲ್ಲಿ ಧೂಮವಿರುತ್ತೆ ಅಲ್ಲಲ್ಲಿ ಬನ್ನಿ ಇರುತ್ತೆ ಅಂತ ನಾನು ಕಂಡಿದ್ದೇನೆ. ಆದ್ದರಿಂದ ವ್ಯಾಪ್ತಿಯ ಸ್ಮರಣೆಯಾಯಿತು. ವ್ಯಾಪ್ತಿ ಸ್ಮರಣೆಯಾದ ಎರಡನೇ ಕ್ಷಣಕ್ಕೆ ತಥಾ ಉತ್ಪದ್ಯತೆ ಏವ ಅಸ್ಯ ಅನುಮಿತಿ, ಅವನಿಗೆ ಅನುಮಿತಿ ಬರ್ತದೆ. ಹಾಗಾದ್ರೆ ಗಿರಿಶಿಖರದಲ್ಲಿ ಹೊಗೆ ಇದೆ ಅಂತಂದರೆ ಪರ್ವತದಲ್ಲಿ ವನ್ನಿ ಬೆಂಕಿ ಇದ್ದೇ ಇದೆ ಎಂಬ ಅನುಮಿತಿ ಬರ್ತದೆ. ಅವನಿಗೆ ವನ್ನಿಯನ್ನು ಹುಡುಕುವುದಕ್ಕಾಗಿ ಅವನು ವಾಕಿಂಗ್ ಮಾಡ್ತಾ ಬಂದದ್ದಲ್ಲ, ಅವನು ಹೊಲದಲ್ಲಿನ ಕೆಲಸ ಮಾಡ್ತಾ ಇದ್ದಾನೆ, ಹಣ್ಣಿನ ಇಳಿಸ್ತಾ ಇದ್ದಾನೆ, ಅಥವಾ ಟ್ರೈನ್ ನಲ್ಲಿ ಹೋಗ್ತಾ ಇದ್ದಾನೆ, ಕಾರಿನಲ್ಲಿ ಮೂವ್ ಆಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಹೊಗೆ ಕಾಣಿಸಿತು, ಹೊಗೆ ಕಂಡ ಕೂಡಲೇ ವ್ಯಾಪ್ತಿ ಸ್ಮರಣವಾಯಿತು. ವ್ಯಾಪ್ತಿ ಸ್ಮರಣವಾದದ್ದರ ಪ್ರಬಲ ಕಾರಣದಿಂದಾಗಿ ಅವನಿಗೆ ವನ್ನಿಯ ಅನುಮಿತಿ ಬಂತು. ಪರ್ವತ ವನ್ನಿಮಾನ್ ನಮಾ, ಪರ್ವತವು ವನ್ನಿ ಉಳ್ಳದ್ದಾಗಿದೆಯೋ ಇಲ್ಲವೋ ಎಂಬ ಸಂದೇಹ ಬಂದಿಲ್ಲ, ಸಂದೇಹ ಬಾರದೇನೆ ಅವನಿಗೆ ಅನುಮಿತಿ ಬಂತು. ಹಾಗಾಗಿ ಎಷ್ಟು ಮಹತ್ವದ ಎರಡನೇ ಅನುಮಾನ, ಎರಡನೇ ತರಹದ್ದು ಸಂದೇಹವಿಲ್ಲದೆ ಬರುವ ಅನುಮಾನದ ಎರಡನೇ ತರಹದ ಸ್ಯಾಂಪಲ್, ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇದ್ದಾರೆ. ಯದಾಹಿ ಯೋ ಧೂಮಮಾನ್ ಅಥವ ಅಗ್ನಿಮಾನ್ ಇತಿ ಗೃಹೀತ ವ್ಯಾಪ್ತಿಕಃ, ಗೃಹೀತ ಅಂದ್ರೆ ಅನುಭವದಿಂದ ಸಿದ್ಧವಾದ, ವ್ಯಾಪ್ತಿಕಃ ವ್ಯಾಪ್ತಿಯನ್ನು, ವ್ಯಾಪ್ತಿಯನ್ನು ಅನುಭವಿಸಿದ ವ್ಯಕ್ತಿ. ಗೃಹೀತ ವ್ಯಾಪ್ತಿಕಃ ಅಂದ್ರೆ ಆ ವ್ಯಾಪ್ತಿಯನ್ನು ಅನುಭವಿಸಿದ ವ್ಯಕ್ತಿ, ಅವನ ವ್ಯಾಪ್ತಿಯನ್ನು ತಿಳಿದವನು. ಇನ್ಶಾ ಗಿರಿಶಿಖರೇ ಬೆಟ್ಟದ ಶಿಖರದ ಮೇಲೆ ಧೂಮಂ ಧೂಮವನ್ನ ಸಹಸೈವ ಪಶ್ಯನ್, ಸಹಜವಾಗಿ ನೋಡ್ತಾನೆ, ನೋಡಿದ ತಕ್ಷಣಕ್ಕೆ ವ್ಯಾಪ್ತಿಂ ಸ್ಮರತಿ, ವ್ಯಾಪ್ತಿಯ ನೆನಪಾಗುತ್ತದೆ ಮನೆಗೆ. ವ್ಯಾಪ್ತಿಯ ನೆನಪಾಗುತ್ತದೆ ಸದಾ ಉತ್ಪದ್ಯತೆ ಏವ ಅಸ್ಯ ಅನುಮಿತಿ, ಆಗ ಅವನಿಗೆ ಅನುಮಿತಿ ಉತ್ಪನ್ನವಾಗುತ್ತದೆ, ಹುಟ್ಟುತ್ತದೆ. ನೋಡಿ ಎಷ್ಟು ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ಹುಟ್ಟಬಹುದು, ಹುಟ್ಟದೇ ಇರಬಹುದು, ಹಾಗಲ್ಲ, ಹುಟ್ಟು ಚಾನ್ಸ್ ಇದೆ ಅಲ್ಲ, ಹುಟ್ಟೇ ಹುಟ್ಟತ್ತೆ ಅನುಮಿತಿ. ನಚ ತಸ್ಯ ಅಗ್ನಿ ಸಂದೇಹವೂ ಅಸ್ತಿ, ಅವನಿಗೆ ಅಗ್ನಿಯ ಸಂದೇಹ ಏನಿಲ್ಲ. ಪರ್ವತಃ ವನ್ನಿ ಮಾನ್ನವ ಎಂಬ ಸಂದೇಹ ಅವನಿಗೆ ಬಂದೇ ಇಲ್ಲ. ಯಾಕೆ? ಹಿ ವಾಸ್ ಲೀಸ್ಟ್ ಇಂಟ್ರೆಸ್ಟೆಡ್ ಇನ್ ಬೆಟ್ಟದಲ್ಲಿ ಬೆಂಕಿ ಇದೆಯೋ ಇಲ್ಲವೋ ಅಂತನ್ನುವುದನ್ನು ನೋಡುವುದಕ್ಕೆ ಅವನು ಟ್ರೈನಲ್ಲಿ ಕೂತಲ್ಲ, ಕಾರಿನಲ್ಲಿ ಹೊರಟಿಲ್ಲ, ಹೊಲಕ್ಕೆ ಬಂದಿಲ್ಲ, ಕೆಲಸ ಮಾಡ್ತಾ ಇಲ್ಲ, ಏನಿಲ್ಲ, ತನ್ನಷ್ಟಕ್ಕೆ ತಾನೇ ಹೋಗ್ತಾ ಇದ್ದಾನೆ. ಕಾಣಿಸಿದೆ ಹೋದ್ರೆ ಟ್ರೈನ್ ನಲ್ಲಿ ಹೋಗ್ತಾ ಇರುವಾಗ ಅದೇನದು ಮಿಲ್ಕಿ ಏನೋ ಹೇಳ್ತಾರಲ್ಲ, ದೂದ್ಸಾಗರ ಏನೋ ಅಂತ ನೋಡ್ರಿ. ಆ ಜೋರಾಗಿ ನಮ್ಮ ಸಹ್ಯಾದ್ರಿ ಬೆಟ್ಟಗಳು ಇವುಗಳಲ್ಲಿ ಎಲ್ಲೋ ಒಂದ್ ಕಡೆಗೆ ಬಿಳಿ 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 ನೀರು ಹರಿದಂತೆ, ನೀರು ಹರಿತಿರ್ತದೆ, ಬಿಳಿಯಾಗಿ ಹಾಲು ಹರಿದಂತೆ ನಮಗೆ ಕಾಣ್ತಿರ್ತದೆ. ನಾನು ಅನುಮಾನ ಮಾಡ್ತೇನೆ, ಇಷ್ಟು ಜೋರಾಗಿ ನೀರು ಬರ್ತಾ ಇದೆ ಅಂದ್ರೆ ಮಳೆ ಜೋರು ಬಂದಿದೆ. ಯಾರು ಅನುಮಾನ ಮಾಡುದಿಲ್ಲ, ಯಾರಿಗೆ ಸಂದೇಹ ಬಂದಿದೆ ಮಳೆ ಬಂದಿದೆಯೋ ಇಲ್ಲವೋ, ಜೋರಾಗಿ ಮಳೆ ಬಂದಿದೆಯೋ ಇಲ್ಲವೋ, ಯಾರಿಗೆ ಸಂದೇಹ ಬಂದಿದೆ. ಆ ಭಾರಿ ನೀರಿನ ಫೋರ್ಸ್ ಅನ್ನು ನೋಡ್ತಾನೆ ಕಪಿಲ ತೀರ್ಥದ ಹತ್ರ, ಭಾರಿ ನೀರು ಬಂತು. ತಿರುಪತಿ ಬೆಟ್ಟಕ್ಕೆ ಹೋಗ್ತಾ ಇರುವಾಗ ಓ ಹಾಗಾದ್ರೆ ಮಳೆ ಬಾಳ ಆಗಿದೆ ಅಂತಾನೆ. ಇದೆಲ್ಲ ಕಾಮನ್. ಸಂದೇಹ ಬರದೆ ಅನುಮಾನ ಮಾಡಿದ್ದು ಕೋಟಿ 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 ಸ್ಥಳಗಳಲ್ಲಿ, ಒಂದಲ್ಲ ಎರಡಲ್ಲ, ಅನಂತ ಜೀವರಾಶಿಗಳು ಅನಂತ ಸ್ಥಳಗಳಲ್ಲಿ ಅನುಮಾನವನ್ನು ಮಾಡಿಕೊಳ್ತಾರೆ. ಅನುಮಾನ ಅನುಮಿತಿ ಬಂದದ್ದು ಕಂಡಿದೆ. ಆದ್ದರಿಂದ
ಸಂದೇಹ ಬರಲೇಬೇಕು, ಸಾಧ್ಯತ್ತು, ಇಲ್ಲದಿದ್ದರೆ ಅನುಮಾನವಿಲ್ಲ ಅನ್ನುವಂತಹ ನಿನ್ನ ಮಾತು ಕೇವಲ ಹಠಮಾರಿತನ, ತಪ್ಪದು. ನಚತಸ್ಯ ಅಗ್ನಿ ಸಂದೇಹವೂ ಅಸ್ತಿ. ಯದಾ ಚ ಆತ್ಮವಚನಾದ ನಿಶ್ಚಿತ ಪರ್ವತ ಅಗ್ನಿ ಸಂಬಂಧ ಪರ್ವತಂ ಪ್ರತ್ಯಾಸೀದನ್, ಅದರ ಮುಂದಿನ ಮಾತನ್ನ ನಾಳೆ. ಶ್ರೀಕೃಷ್ಣಾರ್ಪಣಮಸ್ತು.